ನಮಸ್ಕಾರ ಸಾಮಾನ್ಯ ಕನ್ನಡ ಅತ್ಯುತ್ತಮವಾಗಿರುವಂತಹ 60 ಪ್ರಶ್ನೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಈ ಒಂದು ಎಪಿಸೋಡ್ ಅನ್ನು ಸಂಪೂರ್ಣವಾಗಿ ನೋಡಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆನೂ ಕೂಡ ಅತಿ ಉಪಯುಕ್ತವಾಗಿದ್ದು ಈ ಹಿಂದಿನ ಹಲವಾರು FDA STA ಅಂತಹ ಅನೇಕ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಲಾಗಿರುವಂತಹ ಪ್ರಶ್ನೆಗಳನ್ನೇ ಸರಳ ವಿವರಣೆಗಳ ಜೊತೆಗೆ ನಿಮಗೆ ನೀಡಲಾಗಿದೆ ವಿಶೇಷವಾಗಿ ಪ್ರಥಮ ದರ್ಜೆ ಸಹಾಯಕ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಹುದ್ದೆಗಳಿಗೆ ಒಂದು ಕನ್ನಡದ ಪತ್ರಿಕೆನೇ ಇರುತ್ತೆ ಆ ನಿಟ್ಟಿನಲ್ಲಿ ಯೋಚನೆ ಮಾಡಿನೇ ಈ ಒಂದು ಎಪಿಸೋಡ್ ಅನ್ನು ನಿಮಗೆ ಕೊಡ್ತಾ ಇದ್ದೀವಿ ಆಲ್ ದಿ ಬೆಸ್ಟ್ ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ 1 ರಿಂದ 7 ಗೆರೆಳೆದ ಭಾಗದಲ್ಲಿ ಕೊಡಲಾದ ರೂಪಕ್ಕೆ ಪರ್ಯಾಯವಾಗಿ 4 ಕನ್ನಡ ರೂಪಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದುದನ್ನು ಗುರುತಿಸಿ ಕಂಡಕ್ಟರ್ ಸೀಟಿ ಊದಿದ ಕೂಡಲೇ ಬಸ್ಸು ಚಲಿಸಿತು ಹಾಗಾದರೆ ಕಂಡಕ್ಟರ್ಗೆ ಕನ್ನಡದ ಸರಿಯಾದ ರೂಪ ನಿರ್ವಾಹಕ ಒನ್ ಈಸ್ ದಿ ರೈಟ್ ಆನ್ಸರ್ ಪಟ್ಟಣಗಳಲ್ಲಿ ವರ್ಷ ಕಳೆದಂತೆ ಸ್ಲಮ್ಗಳ ಸಂಖ್ಯೆ ಹೆಚ್ಚಾಗುತ್ತಿದೆ ಹಾಗಾದರೆ ಸ್ಲಮ್ಗೆ ಸರಿಯಾದ ಕನ್ನಡದ ರೂಪ ಕೊಳೆಗೇರಿ 3 ಈಸ್ ದಿ ರೈಟ್ ಆನ್ಸರ್ ಕೆಲಸಕ್ಕಾಗಿ ಅರ್ಜಿ ಹಾಕುವಾಗ ಬಯೋ ಡೇಟಾ ನೀಡುವುದು ಅವಶ್ಯಕ ಹಾಗಾದರೆ ಬಯೋ ಡೇಟಾದ ಕನ್ನಡ ರೂಪ ವ್ಯಕ್ತಿ ವಿವರ 2 ಈಸ್ ದಿ ರೈಟ್ ಆನ್ಸರ್ ಅವರು ಕ್ಯಾಶುವಲ್ ಲೀವ್ ಹಾಕಿದ್ದಾರೆ ನಾಳೆ ಆಫೀಸಿಗೆ ಬರುವುದಿಲ್ಲ ಹಾಗಾದರೆ ಕ್ಯಾಶುವಲ್ ಲೀವ್ ಗೆ ಕನ್ನಡದಲ್ಲಿ ಸಾಂದರ್ಭಿಕ ರಜೆ ಅಂತ ಹೇಳಿ ಕರೀತಾರೆ 3 ಈಸ್ ದಿ ರೈಟ್ ಆನ್ಸರ್ ರಶ್ಮಿ ಪೋಸ್ಟ್ ಗ್ರಾಜುಯೇಟ್ ಡಿಪಾರ್ಟ್ಮೆಂಟ್ ನಲ್ಲಿ ಕೆಲಸ ಮಾಡುತ್ತಿದ್ದಾಳೆ ಹಾಗಾದರೆ ಪೋಸ್ಟ್ ಗ್ರಾಜುಯೇಟ್ ಗೆ ಸರಿಯಾದ ಪದ ಸ್ನಾತಕೋತ್ತರ ವಿಭಾಗದಲ್ಲಿ 4 ಈಸ್ ದಿ ರೈಟ್ ಆನ್ಸರ್ ಈ ವರ್ಷ ಮನಶಾಸ್ತ್ರಜ್ಞರ ಕಾನ್ಫರೆನ್ಸ್ ಎಲ್ಲಿ ನಡೆಯುತ್ತದೆ ಎಂಬುದು ನಿರ್ಧರಿತವಾಗಿಲ್ಲ ಹಾಗಾದರೆ ಕಾನ್ಫರೆನ್ಸ್ ಗೆ ಕನ್ನಡದ ರೂಪ ಸಮಾವೇಶ 2 ಈಸ್ ದಿ ರೈಟ್ ಆನ್ಸರ್ ನೀವು ಪಾಸ್ಪೋರ್ಟ್ ಮಾಡಿಸಿಕೊಂಡಿದ್ದರೆ ಅದನ್ನು ಜೋಪಾನವಾಗಿ ಇರಿಸಿಕೊಳ್ಳಿ ಹಾಗಾದರೆ ಪಾಸ್ಪೋರ್ಟ್ ಗೆ ಕನ್ನಡಕ್ಕೆ ಕೆಳಗಿನ ಶಬ್ದಗಳಿಗೆ ಪ್ರಶ್ನೆ ಸಂಖ್ಯೆ 8 ರಿಂದ 15 ಅವುಗಳ ಮುಂದೆ ಸೂಚಿಸಿದ ಪರ್ಯಾಯ ರೂಪಗಳಲ್ಲಿ ಸಮಾನಾರ್ಥಕವಾದ ಅಥವಾ ಅರ್ಥವುಳ್ಳ ರೂಪವನ್ನು ಗುರುತಿಸಿ ಅನ್ನೇಗಂ ಇದರ ಹೊಸ ಕನ್ನಡ ರೂಪ ಏನು ಸರಿಯಾದ ಉತ್ತರ ಆಪ್ಷನ್ 1 ಅಷ್ಟರಲ್ಲಿ ಅಲ್ಲಿಯವರೆಗೆ ಅನ್ನೇಗಂ ಅಂದರೆ ಅಷ್ಟರಲ್ಲಿ ಅಥವಾ ಅಲ್ಲಿಯವರೆಗೆ ಅಂತ ಹೇಳಿ ಹೊಸ ಕನ್ನಡದಲ್ಲಿ ಅರ್ಥ ಆಗುತ್ತೆ 1 ಈಸ್ ದಿ ರೈಟ್ ಆನ್ಸರ್ ತಿಂಗಳು ಎಂದರೆ ಸರಿಯಾದ ಉತ್ತರ ಆಪ್ಷನ್ 2 ಚಂದ್ರ ಅಂತ ಹೇಳಿ ಅರ್ಥ ಚಂದ್ರ ಅಗಡು ಎಂದರೆ ಅರ್ಥ ಏನು ಸರಿಯಾದ ಉತ್ತರ ಆಪ್ಷನ್ 1 ಶೌರ್ಯ ಅಗಡು ಎಂದರೆ ಶೌರ್ಯ ಅಂತ ಹೇಳಿ ಅರ್ಥ 1 ಈಸ್ ದಿ ರೈಟ್ ಆನ್ಸರ್ ಇಂಚರ ಸರಿಯಾದ ಉತ್ತರ ಆಪ್ಷನ್ 2 ಇಂಪಾದ ಸ್ವರ ಕನಸುಣಿ ಸರಿಯಾದ ಉತ್ತರ ಆಪ್ಷನ್ 4 ಕನಸು ಕಾಣುವವನು 4 ಈಸ್ ದಿ ರೈಟ್ ಆನ್ಸರ್ ಕರತಲ ಮಲಕ ಎಂದರೆ ಸರಿಯಾದ ಉತ್ತರ ಆಪ್ಷನ್ 2 ಅಂಗೆ ಮೇಲಿನ ನೆಲ್ಲಿಕಾಯಿ ಅಂತ ಹೇಳಿ ಅರ್ಥ ಕರತಲ ಮಲಕ ಅಂದ್ರೆ ಅಂಗೆ ಮೇಲಿನ ನೆಲ್ಲಿಕಾಯಿ 2 ಈಸ್ ದಿ ರೈಟ್ ಆನ್ಸರ್ ಕಸವರ ಎಂದರೆ ಸರಿಯಾದ ಉತ್ತರ ಆಪ್ಷನ್ 4 ಚಿನ್ನ ದುರ್ಮ ಶಬ್ದದ ಅರ್ಥ ಮರ 4 ಇಸ್ ದಿ ರೈಟ್ ಆನ್ಸರ್ ಉರ್ವಿ ಅಂದರೆ ಭೂಮಿ 3 ಇಸ್ ದಿ ರೈಟ್ ಆನ್ಸರ್ ವಿರುದ್ಧಾರ್ಥಕವಾದ ಶಬ್ದಗಳನ್ನು ಮುಂದೆ ಕೊಟ್ಟ ಪರ್ಯಾಯ ರೂಪಗಳಿಂದ ಆಯ್ದು ಗುರುತಿಸಿ ಆಕೃತಿ ಇದರ ವಿರುದ್ಧ ಪದ ನಿರಾಕೃತಿ 2 ಇಸ್ ದಿ ರೈಟ್ ಆನ್ಸರ್ ರಚನೆ ನಿರಚನೆ 4 ಇಸ್ ದಿ ರೈಟ್ ಆನ್ಸರ್ ಶೋಕ ಅಶೋಕ 1 ಇಸ್ ದಿ ರೈಟ್ ಆನ್ಸರ್ ಶೋಕದ ವಿರುದ್ಧ ಪದ ಅಶೋಕ ಸಾರ್ಥಕ ಇದರ ವಿರುದ್ಧ ಪದ ನಿರರ್ಥಕ
3 is the right answer. ಈ ಕೆಳಗೆ ಕೆಲವು ಕನ್ನಡದ ನುಡಿಗಟ್ಟುಗಳನ್ನು ಅಂದರೆ ಪ್ರಶ್ನೆ ಸಂಖ್ಯೆ 20ರಿಂದ 28 ಅವುಗಳ ಮುಂದೆ ನಾಲ್ಕು ಪರ್ಯಾಯ ರೂಪಗಳನ್ನು ನೀಡಿದೆ ನುಡಿಗಟ್ಟಿನ ಅರ್ಥವನ್ನು ವಿವರಿಸುವ ರೂಪವನ್ನು ಆಯ್ಕೆ ಮಾಡಿ ಗುರುತಿಸಿ ಮುಖಕ್ಕೆ ಮಂಗಳಾರತಿ ಎತ್ತು ಹಾಗಾದರೆ ಇದರ ಅರ್ಥ ಏನು ಸರಿಯಾದ ಉತ್ತರ ಆಪ್ಷನ್ 2 ಅವಮಾನ ಮಾಡು ಅಂತ ಹೇಳಿ ಅರ್ಥ ನಾವು ಹೇಳ್ತೀವಿ ಎಲ್ಲರ ಕಡೆ ಹೋದಾಗ ಈ ಸರಿಯಾಗಿ ಮುಖಕ್ಕೆ ಮಂಗಳಾರತಿ ಎತ್ತಬಿಟ್ನಪ್ಪ ಅಂಥೇಳಿ ಅಂದರೆ ಎಲ್ಲರೂ ಮುಂದನ್ನು ಕೂಡ ಅವಮಾನ ಮಾಡ್ದ ಅಂಥೇಳಿ ಅರ್ಥ ಸೊ 2 ಈಸ್ ದಿ ರೈಟ್ ಆನ್ಸರ್ ಕಣ್ಣಿಗೆ ಎಣ್ಣೆ ಹಾಕಿ ನೋಡು ಅಂದರೆ ಎಚ್ಚರಿಕೆಯಿಂದ ಗಮನಿಸು ಅಂಥೇಳಿ ಏನಾರ ಒಂದು ಹುಡುಕಬೇಕಾದ್ರೆ ನೋಡಬೇಕಾದ್ರೆ ಹೇಳ್ತೀವಿ ಕಣ್ಣಿಗೆ ಎಣ್ಣೆ ಹಾಕೊಂಡು ನೋಡು ಅಂಥೇಳಿ ಅಂದರೆ ಸರಿಯಾಗಿ ನೋಡು ಎಚ್ಚರಿಕೆಯಿಂದ ನೋಡು ಅಂಥೇಳಿ ಅರ್ಥ ಸೊ 3 ಈಸ್ ದಿ ರೈಟ್ ಆನ್ಸರ್ ಗೆದ್ದೆತ್ತಿನ ಬಾಲ ಹಿಡಿ ಸೊ ಎಲ್ಲ ಸಾಮಾನ್ಯವಾಗಿ ರಾಜಕಾರಣದಲ್ಲಿ ಈ ಪದವನ್ನು ಬಳಸ್ತಾರೆ ಇದರ ಅರ್ಥ ಗೆಲ್ಲುವ ಪಕ್ಷವನ್ನು ಸೇರು ಅಂತ ಹೇಳಿ ಯಾರು ಗೆಲ್ತಾರೋ ಅವ್ರ ಹಿಂದೆ ಹೋಗೋದಕ್ಕೆ ಗೆದ್ದೆತ್ತಿನ ಬಾಲ ಹಿಡಿ ಅಂತ ಹೇಳಿ ಕರಿತೀವಿ ಸೊ ಆಟ ಆಡ್ಬೇಕಾದ್ರೆ ಆದರೆ ಟೀಮ್ ವಿನ್ ಆಯ್ತಪ್ಪ ಅಂತ ಹೇಳಿದ್ರೆ ಆ ಟೀಮಲ್ಲಿ ಸೇರ್ಕೊಂಬಿಡೋದು ಸೊ 3 ಈಸ್ ದಿ ರೈಟ್ ಆನ್ಸರ್ ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತನಾಡು ಸರಿಯಾದ ಉತ್ತರ ಇದರ ಅರ್ಥ ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸದಂತೆ ಮಾತನಾಡು ಅಂತ ಹೇಳಿ ಸೊ ಒಂದು ನಿರ್ದಿಷ್ಟವಾಗಿರುವ ವಿಷಯವನ್ನು ಹೇಳಬೇಕಾದ್ರೆ ನಾವು ಅದನ್ನು ಬಿಟ್ಟು ಆ ಕಡೆ ಈ ಕಡೆ ಎರಡು ಕಡೆ ವಾಲುವ ರೀತಿಯಲ್ಲಿ ಹೇಳಿದಾಗ ನೀ ಏನು ಮರೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಮಾತನಾಡ್ತೀಯಾ ಅಂತ ಹೇಳ್ತಾರೆ ಅದರ್ಥ ಏನಪ್ಪ ಅಂತ ಹೇಳಿದ್ರೆ ಸ್ಪಷ್ಟವಾದ ನಿಲುವನ್ನು ವ್ಯಕ್ತಪಡಿಸದೇ ಇರೋದು ಸೊ 1 ಈಸ್ ದಿ ರೈಟ್ ಆನ್ಸರ್ ಚಳ್ಳೆ ಹಣ್ಣು ತಿನ್ನಿಸು ಇದರ ಅರ್ಥ ಮೋಸ ಮಾಡು ನಾವು ಕೇಳಿರ್ತೀವಿ ಕಳ್ಳರು ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸಿದರು ಅಂತೇಳಿ ಅದರರ್ಥ ಪೊಲೀಸರಿಗೆ ಯಾಮಾರಿಸಿ ಕಳ್ಳತನವನ್ನು ಮಾಡ್ಕೊಂಡು ಬಂದಿರ್ತಾರೆ ಮೋಸವನ್ನು ಮಾಡಿರ್ತಾರೆ ಹಾಗಾಗಿ ಈ ಪದವನ್ನು ಅನೇಕ ಬಾರಿ ಬಳಸ್ತಾ ಇರ್ತಾರೆ ಸೊ 3 ಈಸ್ ದಿ ರೈಟ್ ಆನ್ಸರ್ ಆಕಾಶಕ್ಕೆ ಏಣಿ ಹಾಕು ಇದರ ಅರ್ಥ ಅಸಾಧ್ಯವಾದದ್ದಕ್ಕೆ ಪ್ರಯತ್ನಿಸು ಅಂಥೇಳಿ ನಾವು ಏನಾದ್ರು ಒಂದು ಕೈಗೂ ಎಟುಕದೇ ಇರುವಂಥದ್ದನ್ನು ಕೆಲಸ ಮಾಡ್ತಾ ಇದ್ದಾಗ ಹೇಳ್ತಾರೆ ಅವನು ಆಕಾಶಕ್ಕೆ ಏಣಿ ಹಾಕ್ತಾ ಇದ್ದಾನೆ ಅಂತೇಳಿ ಅಂದರೆ ಅದು ಆಗದೇ ಇರುವಂಥದ್ದು ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅಂತೇಳಿ ಆಕಾಶಕ್ಕೆ ಏಣಿ ಹಾಕಲಿಕ್ಕೆ ಹೆಂಗೆ ಸಾಧ್ಯವಿಲ್ವೋ ಹಾಗೇನೆ ನಾವು ಮಾಡ್ತಾ ಇರುವಂಥ ಕೆಲಸ ಆಗದೇ ಇಲ್ಲ ಅಂಥೇಳಿ ಅರ್ಥ 4 ಈಸ್ ದಿ ರೈಟ್ ಆನ್ಸರ್ ದ್ರಾವಿಡ ಪ್ರಾಣಾಯಾಮ ಮಾಡು ಅಂದರೆ ಸುತ್ತು ಬಳಸಿ ಮಾತನಾಡು ಅಥವಾ ಸುತ್ತು ಬಳಸಿ ಮಾಡು ಏನೋ ಒಂದು ಕೆಲಸ ಇರುತ್ತೆ ನೇರವಾಗಿ ಮಾಡ್ಬೋದಾಗಿರುತ್ತೆ ಅದನ್ನು ಮಾಡೋದ್ರ ಬದಲು ದೀರ್ಘವಾಗಿ ಮಾಡ್ತೀವಲ್ಲ ಅದಕ್ಕೆ ದ್ರಾವಿಡ ಪ್ರಾಣಾಯಾಮ ಮಾಡು ಅನ್ನೋಂಥ ಒಂದು ಪದವನ್ನು ಬಳಸ್ತಾರೆ ವಾಕ್ಯವನ್ನು ಬಳಸ್ತಾರೆ ಸೊ 1 ಈಸ್ ದಿ ರೈಟ್ ಆನ್ಸರ್ ಪಾತಾಳ ಗರಡಿ ಹಾಕು ಚೆನ್ನಾಗಿ ಶೋಧಿಸು ಈ ಬಾವಿಯಲ್ಲೆಲ್ಲ ಒಂದು ವಸ್ತು ಬಿದ್ದಾಗ ಪಾತಾಳ ಗರಡಿ ಹಾಕಿ ಆ ವಸ್ತುವನ್ನು ತೆಗಿತಾ ಇದ್ರು ಮೊದಲೆಲ್ಲ ಅದಕ್ಕೂ ಉದ್ದೇಶ ಈ ಪದ ಬಂತು ಸೊ ಏನಾದರೂ ಶೋಧನೆ ಮಾಡಬೇಕಾದ್ರೆ ಪಾತಾಳ ಗರಡಿ ಹಾಕು ಅಂಥೇಳಿ ಪದವನ್ನು ಬಳಸ್ತಾರೆ ಸೊ 2 ಈಸ್ ದಿ ರೈಟ್ ಆನ್ಸರ್ ಇಸವಾಸ ಈ ಪದದ ಗ್ರಾಂಥಿಕ ರೂಪ ಸರಿಯಾದ ಉತ್ತರ ಆಪ್ಷನ್ 1 ವಿಶ್ವಾಸ ಇಸವಾಸ ಅಂದರೆ ವಿಶ್ವಾಸ ಅಂಥೇಳಿ ಅರ್ಥ ಸಾಮಾನ್ಯವಾಗಿರುವಂತಹ ಹಳ್ಳಿ ಭಾಷೆಯಲ್ಲಿ ಇಸ್ವಾಸ ಅಂಥೇಳಿ ನಾವು ಉಚ್ಚಾರ ಮಾಡ್ತೀವಿ ಅದರ ಗ್ರಂಥ ರೂಪ ವಿಶ್ವಾಸ ಅಂಥೇಳಿ ಅರ್ಥ 1 ಈಸ್ ದಿ ರೈಟ್ ಆನ್ಸರ್ ಬಾಯಲ್ಲಿ ಚಿನ್ನದ ಚಮಚವಿಟ್ಟುಕೊಂಡು ಹುಟ್ಟು ಸರಿಯಾದ ಉತ್ತರ ಆಪ್ಷನ್ 1 ಹುಟ್ಟುವಾಗಲೇ ಶ್ರೀಮಂತನಾಗಿರುವಂತ ಒಂದು ಬಾಲಕ ಹೆಚ್ಚು ಹಣವನ್ನು ಖರ್ಚು ಮಾಡ್ತಾ ಇದ್ದಾನೆ ಅಂತಂದರೆ ಅಥವಾ ಅತ್ಯಂತ ಹೆಚ್ಚಿನ ಶ್ರೀಮಂತಿಕೆಯುಳ್ಳ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾನೆ ಅಂದರೆ ಆಡಂಬರದ ಬಟ್ಟೆಯನ್ನು ಧರಿಸ್ತಾ ಇದ್ದಾನೆ ಅಂದರೆ ಅವಾಗ ಹೇಳ್ತಾರೆ ಏ ಅವನು ಬಾಯಲ್ಲಿ ಚಿನ್ನ ಚಮಚ ಇಟ್ಕೊಂಡು ಹುಟ್ಟಿದಾನಪ್ಪ ಅಂಥೇಳಿ ಇದು ನೀವು ಕೂಡ ಕೇಳಿರ್ತೀರ ಅದರ ಅರ್ಥ ಏನಪ್ಪ ಅಂದರೆ ಹುಟ್ಟುವಾಗಲೇ ಶ್ರೀಮಂತನಾಗಿದ್ದಾನೆ ಅಂಥೇಳಿ ಅರ್ಥ 1 ಈಸ್ ದಿ ರೈಟ್ ಆನ್ಸರ್ ಕೆಳಗೆ ಕೊಟ್ಟಿರುವ ಶಬ್ದಗಳಲ್ಲಿ ಪ್ರಶ್ನೆ ಸಂಖ್ಯೆ 31ರಿಂದ 34 ಉಳಿದವುಗಳ ಗುಂಪಿಗೆ ಸೇರದ ಶಬ್ದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ ಆಲೋಚನೆ ಸಂದೇಹ ತರ್ಕ ಸಂಕಟ ಇಲ್ಲಿ ನೋಡಿದ ತಕ್ಷಣ ಗೊತ್ತಾಗತ್ತೆ ಗುಂಪಿಗೆ ಸೇರಿದ ಪದ 4 ಸಂಕಟ ಯಾಕಂದರೆ ಈ ಆಲೋಚನೆ ಸಂದೇಹ ತರ್ಕ ಒಂದೇ ಗುಂಪಿಗೆ ಸಂಬಂಧಪಟ್ಟಿರುವಂಥದ್ದು ಸಂಕಟ ಇದು ಸಂಬಂಧ ಪಡದೇ ಇರುವಂಥದ್ದು ಸೊ 4 ಈಸ್ ದಿ ರೈಟ್ ಆನ್ಸರ್ ಕತ್ತರಿಸು ಬೀಳಿಸು
ಆಲೋಚಿಸು, ಸರಿಪಡಿಸು. ಹಾಗಾದರೆ ಇಲ್ಲಿ ಆಲೋಚಿಸು, ಯಾಕಂದರೆ ಇದು ಮನಸ್ಸಿಗೆ ಸಂಬಂಧಪಟ್ಟಿರುತ್ತದ್ದು. ಆಲೋಚನೆ ಮಾಡೋದು, ಕತ್ತರಿಸು, ಬೀಳಿಸು, ಸರಿಪಡಿಸು, ದೈಹಿಕವಾಗಿ ಮಾಡುವಂತಹ ಒಂದು ಕೆಲಸ ಆಗತ್ತೆ. ಹಾಗಾಗಿ ತ್ರೀ ಇಸ್ ದಿ ರೈಟ್ ಆನ್ಸರ್. ಮತ್ತು ಹಾಗೂ ಆದ್ದರಿಂದ ಅಲ್ಲ. ಹಾಗಾದರೆ ಇಲ್ಲಿ ಗುಂಪಿಗೆ ಸೇರಿದಿರುವಂತಹ ಪದ ಫೋರ್ ಅಲ್ಲ. ಫೋರ್ ಈಸ್ ದಿ ರೈಟ್ ಆನ್ಸರ್. ಕವಿ, ಲೇಖಕ, ಬರಹಗಾರ, ಪತ್ರಿಕೆ. ಸರಿಯಾದ ಉತ್ತರ ಆಪ್ಷನ್ ಫೋರ್, ಪತ್ರಿಕೆ. ತುಂಬಾ ಸುಲಭವಾಗಿರುತ್ತೆ. ಕವಿ, ಲೇಖಕ, ಬರಹಗಾರ, ವ್ಯಕ್ತಿಗೆ ಸಂಬಂಧಪಟ್ಟಿರುವಂಥದ್ದು. ಪತ್ರಿಕೆ ಅದು ವ್ಯಕ್ತಿ ರೆಡಿ ಮಾಡುವಂಥದ್ದು, ಸಿದ್ಧಪಡಿಸುವಂಥದ್ದು, ಅದು ವ್ಯಕ್ತಿ ಅಲ್ಲ. ಸೊ ಫೋರ್ ಇಸ್ ದಿ ರೈಟ್ ಆನ್ಸರ್. ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ 35-42, ಗೆರೆ ಹಾಕಿ ಸೂಚಿಸಿದ ಭಾಗ ತಪ್ಪಾಗಿದ್ದರೆ ಮುಂದೆ ಕೊಡಲಾದ ಪರ್ಯಾಯ ರೂಪಗಳಲ್ಲಿ ಸರಿಯಾಗಿರುವುದನ್ನು ಗುರುತಿಸಿ. ತಪ್ಪಿಲ್ಲದಿದ್ದರೆ ತಪ್ಪಿಲ್ಲ ಎಂಬ ನಾಲ್ಕನ್ನು ಗುರುತಿಸಿ. ನಮ್ಮ ದೇಶವು ಜಾತ್ಯತೀತ ಧೋರಣೆಯನ್ನು ಅನುಸರಿಸುತ್ತಿದೆ, ಹಾಗಾದರೆ ಇದು ತಪ್ಪಾಗಿದೆಯಾ? ಸರಿಯಾದ ಉತ್ತರ ಆಪ್ಷನ್ ಒನ್, ಹೌದು, ಜಾತ್ಯತೀತ ಅಲ್ಲ, ಅದು ಜಾತ್ಯತೀತ ಅಂತ ಆಗಬೇಕು. ಸೊ ಒನ್ ಇಸ್ ದಿ ರೈಟ್ ಆನ್ಸರ್. ಕವಿ ಸಮ್ಮೇಳನದಲ್ಲಿ 8 ಜನ ಕವಿಯತ್ರಿಯರು ಸ್ವರಚಿತ ಕವನಗಳನ್ನು ಓದಿದರು. ಹಾಗಾದರೆ ಕವಿಯತ್ರಿಯರು ಸರಿನಾ ತಪ್ಪ? ಸೊ ಕೊಟ್ಟಿರುವಂತಹ ಪದ ಸರಿಯಾಗಿದೆ. ಸೊ ಫೋರ್ ಇಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಕೋಟ್ಯಾಂತರ ಜನ ಇನ್ನೂ ಸಾಕ್ಷರತೆಯಿಂದ ದೂರ ಉಳಿದಿದ್ದಾರೆ. ಹಾಗಾದರೆ ಕೋಟ್ಯಾಂತರ ಸರಿ ಇದೆಯಾ? ಇಲ್ಲ, ಅದು ಕೋಟ್ಯಂತರ ಅಂತ ಆಗಬೇಕು. ಸೊ ಒನ್ ಇಸ್ ದಿ ರೈಟ್ ಆನ್ಸರ್. ಆತ್ಮೀಯರಿಗೆ ಹಾಗೂ ಸಂಬಂಧಿಗಳಿಗೆ ಬರೆದ ಪತ್ರಗಳು ಸಾಮಾನ್ಯವಾಗಿ ಇತಿ ನಿಮ್ಮ ಎಂದು ಕೊನೆಗೊಳ್ಳುತ್ತದೆ. ಹಾಗಾದರೆ ಇತಿ ನಿಮ್ಮ ಅನ್ನೋದು ಸರಿ ಇದೆಯಾ? ಎಸ್, ಫೋರ್ ಇಸ್ ದಿ ರೈಟ್ ಆನ್ಸರ್. ಇತಿ ನಿಮ್ಮ, ಅದು ಸರಿಯಾಗಿದೆ. ಶಿಕ್ಷಣದ ಪ್ರಸಾರದಿಂದಲೇ ದೇಶೋದ್ಧಾರವಾಗುತ್ತದೆ ಎಂಬ ನಂಬಿಕೆಯನ್ನಿಟ್ಟುಕೊಂಡಿದ್ದ ರಾಮರಾಯರಿಗೆ ಈಗಿನ ವ್ಯವಸ್ಥೆಯನ್ನು ನೋಡಿ ಭ್ರಮ ನಿರಶನವಾಯಿತು. ಹಾಗಾದರೆ ಸರಿಯಾಗಿದೆಯಾ? ಇಲ್ಲ, ಅದು ಭ್ರಮ ನಿರಶನ ಅಲ್ಲ, ಭ್ರಮ ನಿರಸನ. 3 ಇಸ್ ದಿ ರೈಟ್ ಆನ್ಸರ್. ಹತ್ತಿರದಲ್ಲಿಯೇ ಒಂದು ಫಲಾಹಾರ ಮಂದಿರವಿದೆ. ಹಾಗಾದ್ರೆ ಫಲಾಹಾರ ಅನ್ನೋದು ಸರಿನಾ? ಎಸ್, ಕೊಟ್ಟಿರುವಂತಹ ಫಲಾಹಾರ ಪದ ಸರಿಯಾಗಿದೆ. 4 ಇಸ್ ದಿ ರೈಟ್ ಆನ್ಸರ್. ಇಲ್ಲಿ ಹೇಸಿಗೆ ಮಾಡುವವರು ಶಿಕ್ಷೆಗೆ ಒಳಪಡಿಸಲಾಗುತ್ತದೆ. ಸರಿಯಾದ ಉತ್ತರ ಒಳಗಾಗುತ್ತಾರೆ, ಯಾಕಂದ್ರೆ ಇಲ್ಲಿ ಹೇಸಿಗೆ ಮಾಡುವವರು ಅಂತ ಕೊಟ್ಟಾಗ ಶಿಕ್ಷೆಗೆ ಒಳಗಾಗುತ್ತಾರೆ ಅಂತಾನೆ ಆಗಬೇಕು. ಸೊ ಒನ್ ಇಸ್ ದಿ ರೈಟ್ ಆನ್ಸರ್. ಈಗ ದೂರದರ್ಶನದಲ್ಲಿ ಧಾರಾವಾಹಿಗಳ ಪ್ರಸಾರ ಹೆಚ್ಚಾಗಿದೆ. ಹಾಗಾದ್ರೆ ಇಲ್ಲಿ ಸೊ 2 ಧಾರಾವಾಹಿ ಅಂತ ಆಗ್ಬೇಕು. ಹಾಗಾಗಿ ಕೊಟ್ಟಿರುವಂತಹ ಪದ ತಪ್ಪಾಗಿದೆ. ಸೊ 2 ಇಸ್ ದಿ ರೈಟ್ ಆನ್ಸರ್. ಮದೋನ್ಮತ್ತ ಎಂತಹ ಸಂಧಿ? ಸರಿಯಾದ ಉತ್ತರ ಆಪ್ಷನ್ 3. ಮದೋನ್ಮತ್ತ ಅನ್ನೋದು ಅದು ಒಂದು ಗುಣಸಂಧಿ. ಯಾಕೆ ಗುಣಸಂಧಿಯಪ್ಪ ಅಂತ ಹೇಳಿದ್ರೆ ಆಕಾರಗಳಿಗೆ ಇಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು, ಉಕ್ಕೂಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಓಕಾರವು, ರೂಕಾರ ಪರವಾದರೆ ಅವೆರಡರ ಸ್ಥಾನದಲ್ಲಿ ಅರ್ಕಾರವು ಆದೇಶವಾಗಿ ಬರುತ್ತೆ. ಆದ್ದರಿಂದ ಅದನ್ನು ಗುಣಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ ಮದ ಪ್ಲಸ್ ಉನ್ಮತ್ತ ಏನಾಯ್ತು? ಇಲ್ಲಿ ಮದ ಪ್ಲಸ್ ಉನ್ಮತ್ತದಲ್ಲಿ ಆಕಾರಗಳಿಗೆ ಊಕಾರ ಪರವಾಯಿತು, ಆಗ ಓಕಾರ ಆಯಿತು, ಮದೋನ್ಮತ್ತ ಅಂತ ಹೇಳಿ ಆಯಿತು. ಸೊ ಗುಣಸಂಧಿ 3 ಇಸ್ ದಿ ರೈಟ್ ಆನ್ಸರ್. ಅತ್ಯವಸರ, ಇದು ಡ್ಯಾಶ್ ಸಂಧಿ. ಸರಿಯಾದ ಉತ್ತರ ಆಪ್ಷನ್ 3 ಎಣ್ ಸಂಧಿ. ಯಾಕೆ ಎಣ್ ಸಂಧಿ ಅಪ್ಪ ಅಂತ ಹೇಳಿದರೆ ಇ ಉಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಇಕಾರಗಳಿಗೆ ಯಕಾರವು, ಉಕಾರಗಳಿಗೆ ವಕಾರವು, ರುಕಾರಕ್ಕೆ ಅರ್ಕಾರವು ಆದೇಶವಾಗಿ ಬರುತ್ತದೆ. ಇದಕ್ಕೆ ನಾವು ಎಣ್ ಸಂಧಿ ಅಂತೇಳಿ ಕರಿತೀವಿ. ಸೊ ಅತಿ ಪ್ಲಸ್ ಅವಸರ, ಅತ್ಯವಸರ ಆಗಿರೋದ್ರಿಂದ ಇದು 3 ಇಸ್ ದಿ ರೈಟ್ ಆನ್ಸರ್.
ತಿರುಗಾಟ. ತಿರುಗಾಟ ಯಾವ ಸಂಧಿ? ಇದು ಅತ್ಯಂತ ಸುಲಭವಾಗಿ ಹೇಳಬಹುದು. ತಿರು ಪ್ಲಸ್ ಕಾಟ, ತಿರುಗಾಟ, ಇದು ಆದೇಶ ಸಂಧಿ. ಇಲ್ಲಿ ಕಚಟ ತಪಗಳಿಗೆ ಗ ಜಡ ದಪಗಳು ಆದೇಶವಾಗಿ ಬರುವುದೇ ಆದೇಶ ಸಂಧಿ. ಸೊ ತಿರುಗಾಟ ಅನ್ನೋದು ಆದೇಶ ಸಂಧಿ ಆಗತ್ತೆ. ಒನ್ ಈಸ್ ದಿ ರೈಟ್ ಆನ್ಸರ್. ಊರೂರು. ಊರೂರು ಅನ್ನೋದು ಯಾವ ಸಂಧಿ ಆಗತ್ತೆ? ಸರಿಯಾದ ಉತ್ತರ ಆಪ್ಷನ್ ಟೂ, ಲೋಪಸಂಧಿ ಆಗತ್ತೆ. ಯಾಕೆ ಇದು ಲೋಪಸಂಧಿ? ಸುಲಭವಾಗಿ ನಾವು ಹೇಳಬಹುದು, ಎರಡು ಪದಗಳನ್ನು ಕೂಡಿಸುವಾಗ ಪೂರ್ವ ಪದದ ಅಂತ್ಯ ಅಕ್ಷರದಲ್ಲಿನ ಸ್ವರವು ಲೋಪವಾಗುವುದು. ಪೂರ್ವ ಪದದ ಅಂತ್ಯಕ್ಷರಕ್ಕೆ ಉತ್ತರ ಪದದ ಆದಿಯಲ್ಲಿನ ಸ್ವರ ಸೇರಿಕೊಳ್ಳುವುದು. ಇಲ್ಲಿ ನೋಡಿ, ಊರು ಪ್ಲಸ್ ಊರು, ಇಲ್ಲಿ ಊಕಾರ ಲೋಪವಾಗಿರೋದ್ರಿಂದ ಲೋಪಸಂಧಿ ಟೂ ಈಸ್ ದಿ ರೈಟ್ ಆನ್ಸರ್. ದ್ಯೂತ, ಇದರ ತದ್ಭವ ರೂಪ ಏನು? ಸರಿಯಾದ ಉತ್ತರ ಆಪ್ಷನ್ ಟೂ, ದ್ಯೂತ ಇದರ ತದ್ಭವ ರೂಪ ಜೂಜು. ಟೂ ಈಸ್ ದಿ ರೈಟ್ ಆನ್ಸರ್. ಕಾನೂನು ಬಾಹಿರ ಎಂಬುದರ ವಿಗ್ರಹ ರೂಪ ಏನು? ಸರಿಯಾದ ಉತ್ತರ ಆಪ್ಷನ್ ಫೋರ್, ಕಾನೂನಿಗೆ ಬಾಹಿರ, ಕಾನೂನು ಬಾಹಿರ. ತತ್ಪುರುಷ ಸಮಾಸವಾಗತ್ತೆ. ಸಮಾಸದ ವಾಕ್ಯಗಳನ್ನು ಬಿಡಿಸಿ ಬರೆಯುವುದಕ್ಕೆ ನಾವು ವಿಗ್ರಹ ರೂಪ ಅಂತೇಳಿ ಕರಿತೀವಿ. ಸೊ ಫೋರ್ ಈಸ್ ದಿ ರೈಟ್ ಆನ್ಸರ್. ಆಸ್ಪತ್ರೆಯಲ್ಲಿಯ ರೋಗಿಗಳಿಗೆ ಹಣ್ಣನ್ನು ನೀಡಲಾಯಿತು, ಈ ವಾಕ್ಯದಲ್ಲಿಯ ಕರ್ತೃಪದ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಫೋರ್, ಯಾವುದೂ ಅಲ್ಲ. ಯಾಕೆ ಯಾವುದೂ ಅಲ್ಲ? ಯಾರು ಕ್ರಿಯೆಯನ್ನು ನಡೆಸ್ತಾರೋ ಅವರನ್ನ ನಾವು ಕರ್ತೃ ಅಂತೇಳಿ ಕರಿತೀವಿ. ಇಲ್ಲಿ ಆಸ್ಪತ್ರೆಯಲ್ಲಿಯ ರೋಗಿಗಳಿಗೆ ಹಣ್ಣನ್ನು ನೀಡಲಾಯಿತು ಅಂತ ಹೇಳಿ ಕೊಟ್ಟಿದ್ದಾರೆ ವಿನಃ ಯಾರು ಅಂತ ಕೊಡದೇ ಇರೋದ್ರಿಂದ ಕರ್ತೃಪದ ಇಲ್ಲ. ಫೋರ್ ಈಸ್ ದಿ ರೈಟ್ ಆನ್ಸರ್. ಮಾಡುತ್ತಾಳೆ ಎಂಬ ಕ್ರಿಯಾಪದದ ನಿಷೇಧ ರೂಪ ಮಾಡುವುದಿಲ್ಲ. ಮಾಡುತ್ತಾಳೆ, ಮಾಡುವುದಿಲ್ಲ. ಒನ್ ಈಸ್ ದಿ ರೈಟ್ ಆನ್ಸರ್. ಇದು ಸರಿಯಾದ ಕಾಗುಣಿತ ರೂಪದ ಶಬ್ದ. ವೈಶಿಷ್ಟ್ಯತೆ, ವೈಶಿಷ್ಟ್ಯತೆ, ವೈಶಿಷ್ಟ್ಯ, ವೈಶಿಷ್ಟ್ಯ. ಸರಿಯಾದ ಉತ್ತರ ಆಪ್ಷನ್ ತ್ರೀ, ವೈಶಿಷ್ಟ್ಯ ಅಂದರೆ ವಿಶೇಷವಾಗಿರುವಂಥದ್ದು, ವಿಶೇಷ ಉಳ್ಳದ್ದು. ತ್ರೀ ಈಸ್ ದಿ ರೈಟ್ ಆನ್ಸರ್. ಇದು ಸರಿಯಾದ ಕಾಗುಣಿತ ರೂಪದ ಶಬ್ದ. ಒಂದನೇದು ದೃಷ್ಟಾಂತ, ಎರಡನೇದು ದ್ರಷ್ಟಾಂತ, ಮೂರನೇದು ದೃಷ್ಟಾಂತ, ನಾಲ್ಕು ದ್ರಷ್ಟಾಂತ. ಹಾಗಾದರೆ ಸರಿಯಾದ ರೂಪ ಒನ್, ದೃಷ್ಟಾಂತ. ಒನ್ ಈಸ್ ದಿ ರೈಟ್ ಆನ್ಸರ್. ಇದು ಸರಿಯಾದ ಕ್ರಿಯಾಪದ ರೂಪ. ನಕ್ಕಳು, ನಕ್ಕಿದ್ದಳು, ನಗಿದಳು, ನಗೀತು. ಸರಿಯಾದ ಉತ್ತರ ಆಪ್ಷನ್ ಒನ್, ನಕ್ಕಳು. ಒನ್ ಈಸ್ ದಿ ರೈಟ್ ಆನ್ಸರ್. ಅಂಗವಿಕಲ ವಿದ್ಯಾರ್ಥಿಗಳಿಗೆ ಪಾಠ ಹೇಳಲು ಶಿಕ್ಷಕರು ಸಿದ್ಧರಾದರು. ಈ ವಾಕ್ಯದಲ್ಲಿಯ ಕರ್ತೃಪದ ಸುಲಭವಾಗಿ ನಾವು ಹೇಳ್ಬೋದು, ಶಿಕ್ಷಕರು. ತ್ರೀ ಈಸ್ ದಿ ರೈಟ್ ಆನ್ಸರ್. ಯಾಕಂದರೆ ಆಲ್ರೆಡಿ ನಾನು ಹೇಳ್ಬಿಟ್ಟಿದ್ದೀನಿ, ಯಾರು ಕ್ರಿಯೆಯನ್ನು ಮಾಡ್ತಾರೋ ಅವರನ್ನ ನಾವು ಕರ್ತರು ಅಂತೇಳಿ ಕರಿತೀವಿ. ಇಲ್ಲಿ ಪಾಠ ಹೇಳಲು ಶಿಕ್ಷಕರು ಸಿದ್ಧರಾದರು ಅಂತ ಕೊಟ್ಟಿರೋದ್ರಿಂದ ಶಿಕ್ಷಕರು ಕರ್ತೃಪದ ಆಗತ್ತೆ. ತ್ರೀ ಈಸ್ ದಿ ರೈಟ್ ಆನ್ಸರ್. ಅನುಕರಣ ವಾಚಕ ಪದಕ್ಕೆ ಒಂದು ಉದಾಹರಣೆ. ಸರಿಯಾದ ಉತ್ತರ ಆಪ್ಷನ್ ಒನ್, ಬುಸುಗುಡು. ಯಾವುದು ಶಬ್ದವನ್ನು ಉಂಟು ಮಾಡುತ್ತೋ ಅಂತಹ ಶಬ್ದಗಳನ್ನು ನಾವು ಅನುಕರಣ ವಾಚಕ ಪದ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಬುಸುಗುಡು ಶಬ್ದವನ್ನು ಉಂಟು ಮಾಡೋದ್ರಿಂದ ಇದು ಅನುಕರಣ ವಾಚಕ ಪದ. ಒನ್ ಈಸ್ ದಿ ರೈಟ್ ಆನ್ಸರ್. ಹುಡುಗನ ಮುಖ ಇಂಗುತಿಂದ ಮಂಗನಂತಾಯಿತು, ಇಲ್ಲಿರುವ ಅಲಂಕಾರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಒನ್, ಉಪಮಾಲಂಕಾರ. ಯಾಕೆ ಉಪಮಾಲಂಕಾರ? ಇಲ್ಲಿ ಅಂತೆ, ಅಂದದಿ, ಹಾಗೆ, ಓಲ್ ಅಂತ ಪದ ಬಂದಾಗ ನಿಮಗೆ ಮುಂಚೆನೆ ಹೇಳಿದ್ದೆ, ಅದು ಹೋಲಿಕೆ ಇರೋದ್ರಿಂದ ನಾವು ಅದನ್ನು ಉಪಮಾಲಂಕಾರ ಅಂತೇಳಿ ಸುಲಭವಾಗಿ ಗುರುತಿಸ್ಬೋದು. ಸೊ ಹುಡುಗನ ಮುಖವನ್ನು ಇಂಗುತಿಂದ ಮಂಗಕ್ಕೆ ಹೋಲಿಸಿರೋದ್ರಿಂದ ಒನ್ ಈಸ್ ದಿ ರೈಟ್ ಆನ್ಸರ್, ದಟ್ ಈಸ್ ಉಪಮಾಲಂಕಾರ. ಕೆಳಗಿನ ವಾಕ್ಯಗಳಲ್ಲಿ ಪ್ರಶ್ನೆ ಸಂಖ್ಯೆ 57 ರಿಂದ 60, 1, 2, 3, 4 ಎಂಬ ಗೆರೆ ಎಳೆದ ಭಾಗಗಳಿವೆ. ಈ ಯಾವುದೇ ಭಾಗದಲ್ಲಿ
ವ್ಯಾಕರಣ ಕಾಗುಣಿತ ಅಥವಾ ಚಿಹ್ನೆಗೆ ಸಂಬಂಧಿಸಿದ ದೋಷವಿದ್ದರೆ ಆ ಭಾಗವನ್ನು ಗುರುತಿಸಿ ಯಾವ ಭಾಗದಲ್ಲಿಯೂ ದೋಷವಿಲ್ಲದಿದ್ದರೆ ತಪ್ಪಿಲ್ಲ ಎಂಬ ನಾಲ್ಕನೇ ಭಾಗವನ್ನು ಗುರುತಿಸಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹೊಸ ವರ್ಷದ ಶುಭಾಶಯಗಳನ್ನು ಕೋರಿದರು ನಾಲ್ಕನೇ ತಪ್ಪಿಲ್ಲ ಹಾಗಾದರೆ ಸರಿಯಾದ ಉತ್ತರ 3 ಯಾಕಪ್ಪ ಅಂತ ಹೇಳಿದರೆ ಶುಭಾಶಯ ಅಲ್ಲಿ ದೊಡ್ಡ ಶಾಯಿರಬಾರದು ಸಣ್ಣ ಶಾಯಿರಬೇಕು ಹಾಗ ಸೋ ಶುಭಾಶಯ ಅಂತ ಕೊಟ್ಟಿರೋದ್ರಿಂದ ಅದು ತಪ್ಪಾಗಿದೆ 3 ಇಸ್ ದಿ ರೈಟ್ ಆನ್ಸರ್ ರಾಮರಾಯರು ಹಿತವಚನದ ಮಾತನ್ನೇಳಿ ತಮ್ಮ ಭಾಷಣವನ್ನು ಮುಗಿಸಿದರು ಹಾಗಾದರೆ ಈ ವಾಕ್ಯ ಸರಿಯಾಗಿದೆಯಾ ಅಥವಾ ಎಲ್ಲಿ ತಪ್ಪಿದೆ 2 ಎರಡರಲ್ಲಿ ಹಿತವಾದ ಹಿತವಚನದ ಮಾತನ್ನ ಹೇಳಿಯಲ್ಲ ಮಾತನ್ನ ಹೇಳಿ ಅಂತಾಬೇಕು ಇಲ್ಲಿ ಮಾತನ್ನೇಳಿ ಅಂತ ಆಗಿರೋದ್ರಿಂದ ಅದು ತಪ್ಪಾಗಿದೆ 2 ಈಸ್ ದಿ ರೈಟ್ ಆನ್ಸರ್ ಈ ದೊಡ್ಡ ಮನುಷ್ಯರು ಬಡವರಿಗಾಗಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿಕೊಂಡು ತುಂಬ ಉಪಕಾರ ಮಾಡಿದ್ದಾರೆ ನಾಲ್ಕನೇ ತಪ್ಪಿಲ್ಲ ಹಾಗಾದರೆ ಈ ವಾಕ್ಯ ಸರಿಯಾಗಿ ಇದೆಯಾ ಇಲ್ಲ ಓದಿದ ತಕ್ಷಣನೇ ಗೊತ್ತಾಗತ್ತೆ 2 ಈಸ್ ದಿ ರೈಟ್ ಆನ್ಸರ್ ಅಲ್ಲಿ ತಪ್ಪಿದೆ ಏನು ಒಂದು ಆಸ್ಪತ್ರೆಯನ್ನು ಕಟ್ಟಿಸಿಕೊಂಡು ಅಲ್ಲ ಕಟ್ಟಿಸಿಕೊಟ್ಟು ಈ ದೊಡ್ಡ ಮನುಷ್ಯರು ಬಡವರಿಗಾಗಿ ಒಂದು ಆಸ್ಪತ್ರೆಯನ್ನು ಕಟ್ಟಿಸಿಕೊಟ್ಟು ಅಂತ ಆಗಬೇಕಾಗಿತ್ತು ಹಾಗಾಗಿ 2 ಈಸ್ ದಿ ರೈಟ್ ಆನ್ಸರ್ ಪ್ರಶ್ನೆ ಸಂಖ್ಯೆ 60 ಈ ಎಪಿಸೋಡ್ನ ಅಂತಿಮ ಪ್ರಶ್ನೆ ಕವಿ ಶಿಷ್ಯ ಇದು ಪಂಜೆ ಮಂಗೇಶರಾಯರ ಕಾವ್ಯನಾಮ ಸರಿಯಾದ ಉತ್ತರ 3 ಕಾವ್ಯನಾಮ ಅಲ್ಲ ಅದು ಕಾವ್ಯನಾಮ ಅಂತ ಆಗಬೇಕಾಗಿತ್ತು ಹಾಗಾಗಿ ಮೂರನೇ ಉತ್ತರ ಪದ ತಪ್ಪಾಗಿದೆ 3 ಇಸ್ ದಿ ರೈಟ್ ಆನ್ಸರ್ ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯವಾಗುತ್ತೆ ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು ಆಲ್ ದ ಬೆಸ್ಟ್ ಸ್ನೇಹಿತರೆ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ